ಆಮೇಲೆ ಪ್ರಯುಸಲು ಕರ್ತನ ಕರ್ತನಾಮಕ್ಕೆ ಸ್ತೋತ್ರವಾಗಲಿ ರಾಜಿ ರಾಜನು ಕರ್ತಾದಿ ಕರ್ತನು ಮಹಾ ಉನ್ನತನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಒಲಿವಾ ಟಿವಿಯ ಪ್ರೇಕ್ಷಕರಿಗೂ ಕ್ರಿಸ್ತನ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುವಂತನಾಗಿದ್ದೇನೆ ಪ್ರಿಯ ದೇವರ ಮಕ್ಕಳೇ ಕರ್ತನಾಗಿರುವಂಥ ದೇವರು ಆಶೀರ್ವಾದಿಸಲಿ ದೇವರ ಮಕ್ಕಳು ನಾವೆಲ್ಲರೂ ಸಹ ಕರ್ತನಿಂದ ಆಶೀರ್ವಾದಿಸಲ್ಪಟ್ಟಂಥ ಮಕ್ಕಳಾಗಿದ್ದೇವೆ ದೇವರು ನಮ್ಮನ್ನು ಅನುದಿನವೂ ಕಾದು ನಡೆಸಿದ್ದಾನೆ ಮತ್ತು ಒಂದು ಈ ತಿಂಗಳಲ್ಲಿ ಕರ್ತನ ವಾಕ್ಯವನ್ನು ಹಂಚಿಕೊಡುವಂತೆ ದೇವರು ಕೊಟ್ಟಂಥ ಮಹಾ ದೇವರಿಗೆ ಸ್ತೋತ್ರಗಳನ್ನು ಕರ್ತನ ಸಮ್ಮುಖದಲ್ಲಿ ನಾನು ಸಲ್ಲಿಸುವಂತನಾಗಿದ್ದೇನೆ ಅದು ಪ್ರಿಯರೇ ನಮ್ಮ ಕರ್ತನಾಗಿರುವಂಥ ದೇವರು ಆತನು ಉನ್ನತನು ಮಹಾ ಉನ್ನತನಾಗಿರುವಂಥ ದೇವರು ಆತನಾಗಿದ್ದಾನೆ ನಾವು ದೇವರ ವಾಕ್ಯಕ್ಕಾಗಿ ದೇವರ ಸಮ್ಮುಖದಲ್ಲಿ ನಮ್ಮನ್ನು ನಾವು ಸಮರ್ಪಣೆಯನ್ನು ಮಾಡೋಣ ದೇವರ ಸನ್ನಿಧಾನದಲ್ಲಿ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಮಹಿಮಳ್ಳ ದೇವರೇ ಕೃಪೆ ಉಳ್ಳವರೇ ಕರ್ತನೆ ಈ ಒಂದು ಒಳ್ಳೆಯ ಸಮಯದಲ್ಲಿ ಅಪ್ಪ ಎಸುವೆ ಸ್ತೋತ್ರ ನಿನ್ನ ವಾಕ್ಯಗಳ ಒಟ್ಟಿಗೆ ಮಾತನಾಡುವಂತೆ ದೇವರೇ ಕೊಟ್ಟ ಒಂದು ಕೃಪೆಗೋಸ್ಕರವಾಗಿ ಕರ್ತನೆ ಸ್ತೋತ್ರ ಸ್ವಾಮಿ ಇಗೋ ಕರ್ತನೆ ಅಂದು ಹೌದು ಸ್ವಾಮಿ ಕರ್ತನೆ ನಿನ್ನ ವಾಕ್ಯವನ್ನು ಲಕ್ಷೆ ಇಟ್ಟು ಕೇಳುವುದಕ್ಕೆ ಕರ್ತನೆಯಪ್ಪ ಲೂದ್ಯಳ ಹೃದಯವನ್ನ ಕರ್ತನೆ ತೆರೆದ ದೇವರು ನೀನು ಸಹ ದೇವರೇ ಕರ್ತನೆ ಈ ವಾಕ್ಯಗಳನ್ನು ಕೇಳಲಿಕ್ಕೆ ನಿಮ್ಮ ಮಕ್ಕಳ ಹೃದಯವನ್ನ ದೇವರೇ ಕರ್ತನೆ ನೀನು ತೆರೆದು ನೀನು ಅವರ ಜೊತೆ ನೀನು ಮಾತನಾಡಬೇಕಾಗಿ ನಿಮಗೆ ಸ್ತೋತ್ರನ ಕರ್ತನೆ ನಾವು ಸಲ್ಲಿಸುವಂಥವರಾಗಿದ್ದೇವೆ ನೀನು ಕರ್ತನೆ ಮಹಿಮೆ ಒಂದು ನಿನ್ನ ಕರಗಳಲ್ಲಿ ಕರ್ತನೆಯನ್ನು ಒಪ್ಪಿಸಿಕೊಡ್ತಾ ಇದ್ದೀವಿ ಏಶುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಪ್ರೈಸಲ ಆಮೇಲೆ ಹಲಲೂ ಯಾ ದೇವರ ಸಮ್ಮುಖದಲ್ಲಿ ಹೌದು ಪ್ರಿಯರೇ ನಾವು ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಎರಡು ತಿಮೋತಿ ಎರಡನೆಯ ಅಧ್ಯಾಯ ಮೂರನೆಯ ವಚನ ನಾವು ನಂಬಿಗಸ್ಥರಾಗಿ ಅಪ ಸಾರಿ ಒಂದು ತಿಮೋತಿ ಎರಡನೆಯ ಅಧ್ಯಾಯ ಮೂರನೆಯ ವಚನ ನಾವು ಅಪನಂಬಿಗಸ್ಥರಾಗಿದ್ದರೂ ಆತನು ನಂಬಿಗಸ್ತನೇ ಆಗಿ ಇರುವನು ಎನ್ನುವುದಾಗಿ ನೋಡಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ನಾವು ಅಪ ನಂಬಿಗಸ್ಥರಾಗಿದ್ದರೂ ಕರ್ತನಾಗಿರುವಂಥ ಯೇಸು ನಂಬಿಗಸ್ಥನಾಗಿಯೇ ಇರುವನು ಎನ್ನುವುದಾಗಿ ಅಂದರೆ ಪ್ರಿಯರೇ ನಮ್ಮ ದೇವರ ಅತಿ ದೊಡ್ಡ ಗುಣ ಯಾವುದು ಅಂತ ಹೇಳಿದರೆ ಆತನು ನಂಬಿಗಸ್ಥನಾಗಿರುವಂಥ ದೇವರಾಗಿದ್ದಾನೆ ನಂಬಿಗಸ್ಥನಾಗಿರುವಂಥ ದೇವರನ್ನು ನಂಬಿರುವಂಥ ನಾವುಗಳು ಅದು ಪ್ರಿಯರೇ ನಾವು ಅಪನಂಬಿಗಸ್ಥರಾಗಿ ನಾವು ಇರಬಾರದು ನಾವು ಪ್ರತಿಯೊಬ್ಬರು ದೇವರ ಸನ್ನಿಧಾನದಲ್ಲಿ ನಂಬಿಗಸ್ಥರಾಗಿ ನಾವು ಜೀವಿಸುವಂಥವರಾಗಿರಬೇಕು ಯಾಕಂದರೆ ಕರ್ತನಾಗಿರುವಂಥ ದೇವರು ಆತನು ನಂಬಿಗಸ್ಥನಾಗಿರುವುದರಿಂದ ನೀವು ಸಹ ನಂಬಿಗಸ್ಥರಾಗಿರಬೇಕೆನ್ನುವುದಾಗಿ ನಮಗೆ ದೇವರ ವಾಕ್ಯವು ತಿಳಿಯಲ್ಪಡಿಸಿರುವಂಥದ್ದನ್ನು ನಾವು ನೋಡುವಂಥರಾಗಿದ್ದೇವೆ ಅದು ಪ್ರಿಯ ನಾವು ದೇವರ ಸನ್ನಿಧಾನದಲ್ಲಿ ನಂಬಿಕೆಯನ್ನು ನಾವು ದೇವರ ಸನ್ನಿಧಾನದಲ್ಲಿ ಯಾವಾಗಲೂ ದೇವರ ಮಕ್ಕಳಾಗಿರುವಂಥ ನಾವು ದೇವರ ಸನ್ನಿಧಾನದಲ್ಲಿ ನಂಬಿಕೆಯನ್ನು ನಾವು ತೋರ್ಪಡಿಸುವಂಥ ವ್ಯಕ್ತಿಗಳಾಗಿರುವಂಥವರಾಗಿರಬೇಕು ಹೌದು ಪ್ರಿಯರೇ ನಂಬಿಕೆಯು ತೋರಲ್ಪಡಬೇಕಾಗಿರುವಂಥದ್ದು ಎಲ್ಲೆಲ್ಲಿ ನಾವು ನಂಬಿಗಸ್ಥರಾಗಿ ನಾವು ಕಾಣಲ್ಪಡಬೇಕು ಯಾವ ಯಾವ ವಿಷಯದಲ್ಲಿ ಹೌದು ಪ್ರಿಯರೇ ನಂಬಿಗಸ್ಥರಾಗಿ ನಾವು ದೇವರ ಸನ್ನಿಧಾನದಲ್ಲಿ ನಾವು ಇರಬೇಕು ಎನ್ನುವಂಥದ್ದನ್ನು ಕುರಿತು ನಾವು ದೇವರ ವಾಕ್ಯದಲ್ಲಿ ನಾವು ನೋಡೋಣ ಯಾಕಂದರೆ ಪ್ರಿಯರೇ ಕರ್ತನಾಗಿರುವಂಥ ದೇವರು ಇವತ್ತು ಮೆಚ್ಚುವಂಥದ್ದು ಯಾರನ್ನು ನಂಬಿಕಸ್ತನಾಗಿರುವಂಥ ದೇವರು ಮೆಚ್ಚುವಂಥವನಾಗಿದ್ದಾನೆ ಯಾಕಂದರೆ ದೇವರ ಸನ್ನಿಧಾನದಲ್ಲಿ ನೋಡ್ತಾ ಇದ್ದೀವಿ ದೇವರ ಸನ್ನಿಧಾನದಲ್ಲಿ ಬರುವಂಥವರು ಅದು ಪ್ರಿಯರೇ ನಂಬಿಕೆಯಿಂದ ಬರಬೇಕು ಹೇಳಿದ್ರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವಂಥದ್ದು ಅಸಾಧ್ಯವಾಗಿದೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ದೇವರ ಸನ್ನಿಧಾನದಲ್ಲಿ ಕರ್ತನನ್ನು ಮೆಚ್ಚಿಸುವಂಥದ್ದು ಅದು ಪ್ರಿಯರೇ ನಮಗಿರುವಂಥ ಯಾವುದೋ ಒಂದು ಹೌದು ಪ್ರಿಯರೇ ತಾಲಂತ ಅಲ್ಲ ಅಥವಾ ನಮಗಿರುವಂಥ ಆಸ್ತಿ ಅಂತಸ್ತು ಅಥವಾ ನಮಗಿರುವಂಥ ಒಂದು ಗೌರವ ಅಥವಾ ನಮಗಿರುವಂಥ ಒಂದು ಘನತೆ ಅಥವಾ ನಮಗಿರುವಂಥ ಒಂದು ಮಾನ್ಯತೆ ಇದು ನಮ್ಮನ್ನು ಅವ್ರ ಪ್ರಿಯರ ದೇವರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ ಆದರೆ ದೇವರನ್ನು ಮೆಚ್ಚಿಸುವಂಥದ್ದು ಯಾವುದು ಎನ್ನುವುದಾಗಿ ನಾವು ನೋಡುವುದಾದರೆ ಹೌದು ಪ್ರಿಯರೇ ನಂಬಿಕೆ ಎನ್ನುವಂಥದ್ದನ್ನು ಕುರಿತು ನಾವು ನೋಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಹೌದು ಪ್ರಿಯರೇ ದೇವರ ಸಮ್ಮುಖದಲ್ಲಿ ಆ ರೀತಿಯಲ್ಲಿ ನಂಬಿಕೆಯಲ್ಲಿ ಇರುವಂಥವರು ದೇವರ ಸನ್ನಿಧಾನದಲ್ಲಿ ಪ್ರತಿಫಲವನ್ನು ಆತನು ಕೊಡುತ್ತಾನೆ ಎನ್ನುವಂಥದ್ದೇ ನಂಬಬೇಕಾಗಿರುವಂಥದ್ದು ಆಗಿದೆ ಎನ್ನುವಂಥದ್ದನ್ನು ಹೌದು ಪ್ರಿಯರೇ ನಾವು ದೇವರ ವಾಕ್ಯದಲ್ಲಿ ನಾವು ಕುರಿತು ನಾವು ನೋಡುವಂಥರಾಗಿದ್ದೇವೆ ನೋಡಿ ಪ್ರಿಯರೇ ಈ ಸಮಯದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನು ನಾವು ಓದೋಣ ಮತ್ತಾಯನ ಬರೆದ ಸ್ವಾರ್ತೆ ಇಪ್ಪತ್ತೈದನೆಯ ಅಧ್ಯಾಯ ಇಪ್ಪತ್ತ್ಮೂರನೆಯ ವಚನ ಅವನ ದನಿಯು ಅವನಿಗೆ ಬಲ ನಂಬಿಗಸ್ಥನಾದ ಒಳ್ಳೆಯ ಹಾಳು ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ಥನಾಗಿದ್ದಿ ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ ನಿನ್ನ ದನಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು ಎನ್ನುವುದಾಗಿ ನಾವು ಇದ್ದೀವಿ ಹೌದು ಇಲ್ಲಿ ದೇವರ ಸಮ್ಮುಖದಲ್ಲಿ ನಾವು ನೋಡ್ತಾ ಇದ್ದೀವಿ ನಾವು ಯಾವ ವಿಷಯದಲ್ಲಿ ನಂಬಿಕೆಯನ್ನು ನಾವು ತೋರಿಸಲ್ಪಡುವಂಥರಾಗಿರಬೇಕು ಹೌದು ಪ್ರಿಯರೇ ನಾವು ಸ್ವಲ್ಪ ಕೆಲಸದಲ್ಲಿ ಅಥವಾ ನಮ್ಮ ಜೀವಿತದಲ್ಲಿ ಯಾವುದು ಹೌದು ಪ್ರಿಯರೇ ಅಲ್ಪ ಸ್ವಲ್ಪ ಭಾಗವಾಗಿ ನಾವು ಹೊಂದಿಕೊಂಡಿರುತ್ತೇವೋ ಅದರಲ್ಲೂ ಸಹ ನಾವು ದೇವರ ಸಮ್ಮುಖದಲ್ಲಿ ನಂಬಿಗಸ್ಥರಾಗಿ ನಾವು ಇರುವಂಥರಾಗಿರಬೇಕು ಹೌದು ನಾವು ಮತ್ತಾಯನ ಬರೆದ ಸ್ವಾರ್ಥ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಅಲ್ಲಿ ಒಂದು ಸಾಮ್ಯವನ್ನು ಹೇಳ್ತಾ ಇರುವಂಥದ್ದನ್ನು ನಾವು ಕುರಿತು ನಾವು ನೋಡ್ತಾ ಇದ್ದೀವಿ ಹೌದು ಪ್ರಿಯರೇ ಅಲ್ಲಿ ಒಬ್ಬ ಯಜಮಾನನು ಒಬ್ಬನಿಗೆ ಹೌದು ಐದು ತಾಲಂತನ ಒಬ್ಬನಿಗೆ ಎರಡನ್ನು ಮತ್ತೊಬ್ಬನಿಗೆ ಒಂದನ್ನು ಕೊಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹೌದು ಪ್ರಿಯರೇ ಐದನ್ನು ಪಡೆದುಕೊಂಡಂಥವನು ಅವನು ಎರಡರಷ್ಟು ಅತ್ತನು ಹೆಚ್ಚು ಮಾಡಿದ್ದಾನೆ ಎರಡನ್ನ ಸಹ ತೆಗೆದುಕೊಂಡಂಥವನು ಅವನು ಸಹ ಹೌದು ಪ್ರಿಯರೇ ಅದರಲ್ಲಿ ನಂಬಿಗಸ್ತನಾಗಿ ಅವನು ಎರಡರಷ್ಟು ಅವನು ಮಾಡಿರುವಂಥದ್ದನ್ನು ನಾವು ನೋಡುವಂಥನಾಗಿದ್ದೇವೆ ನೋಡಿ ಅಲ್ಲಿ ಆತನು ಹೇಳ್ತಾ ಇದ್ದಾನೆ ಅವನ ದನಿಯು ಅವನಿಗೆ ಬಲ ನಂಬಿಗಸ್ತನಾದ ಒಳ್ಳೆಯ ಹಾಳು ನೋಡಿ ಸ್ವಲ್ಪ ಕೊಟ್ಟವನ ಕುರಿತು ಆತನು ಹೇಳ್ತಾ ಇದ್ದಾನೆ ನೀನು ಭಲೇ ಒಳ್ಳೆಯ ಹಾಳು ನೀನು ದೇವರ ಸಮ್ಮುಖದಲ್ಲಿ ಹೇಳ್ತಾನೆ ಒಳ್ಳೆಯ ಹಾಳು ಯಾವುದರಲ್ಲಿ ಒಳ್ಳೆಯವನು ಹೌದು ಪ್ರಿಯರೇ ಅವನಿಗೆ ಇದ್ದಂಥ ಜ್ಞಾನ ಅಥವಾ ಅವನಿಗೆ ಬುದ್ಧಿ ಅವನ ಶಕ್ತಿಯನ್ನು ಕುರಿತು ಹೌದು ಪ್ರಿಯರೇ ನೀನು ಒಳ್ಳೆಯ ಹಾಳು ಅಂತ ಹೇಳ್ತಾ ಇಲ್ಲ ಅವನಲ್ಲಿ ಇದ್ದಂಥ ಆ ನಂಬಿಕೆಯನ್ನು ಕುರಿತು ಆ ನಂಬಿಗಸ್ತಿಕೆಯನ್ನು ಕುರಿತು ದೇವರು ಆತನು ಹೇಳ್ತಾ ಇದ್ದಾನೆ ಹೌದು ಪ್ರಿಯರೇ ನೀನು ನಂಬಿಗಸ್ತನು ಎನ್ನುವುದಾಗಿದ್ದನಿ ಹೇಳ್ತಾ ಇರುವಂಥದ್ದನ್ನು ನಾನು ನೋಡ್ತಾ ಇದ್ದೀವಿ ಪ್ರಿಯ ದೇವರ ಮಕ್ಕಳೇ ನಾವು ಸ್ವಲ್ಪದಲ್ಲಿ ನಾವು ನಂಬಿಗಸ್ತರಾಗಿರುವುದಾದರೆ ನಮ್ಮ ಕರ್ತನಾಗಿರುವಂಥ ಯೇಸು ಸ್ವಾಮಿ ಹೌದು ಪ್ರಿಯರೇ ಆ ದನಿಯು ಆ ಸ್ವಲ್ಪದರಲ್ಲಿ ಇದ್ದಂಥ ಆ ನಂಬಿಕೆ ಕುರಿತು ಆ ಹಾಳನ್ನು ಹೇಳಿದ ಹಾಗೆ ಹೌದು ಪ್ರಿಯ ನಮ್ಮ ಕರ್ತನಾಗಿರುವಂಥ ದೇವರು ನಮ್ಮನ್ನು ಬಲೆಯ ನಂಬಿಗಸ್ಥರಾದಂತಹ ನನ್ನ ಮಕ್ಕಳು ಎನ್ನುವುದಾಗಿ ಕರ್ತನು ಹೇಳುವಂಥವನಾಗಿದ್ದಾನೆ ಪ್ರಿಯರೇ ದೇವರ ಸಮ್ಮುಖದಲ್ಲಿ ಸ್ವಲ್ಪ ಕೆಲಸದಲ್ಲಿ ನೀನು ನಂಬಿಗಸ್ಥನಾಗಿರುವುದರಿಂದ ನಿನಗೆ ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ ನೋಡಿ ಸ್ವಲ್ಪದರಲ್ಲಿ ನಂಬಿಗಸ್ತನಾಗಿ ಇರುವುದರಿಂದ ಅವನನ್ನು ದೊಡ್ಡ ಕೆಲಸದಲ್ಲಿ ಇಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ನೋಡುವಾಗ ಹೌದು ಪ್ರಿಯರೇ ಸಮಾಜದಲ್ಲಿ ನೋಡುವಾಗ ಜನರನ್ನ ಕುರಿತು ನಾವು ನೋಡುವಾಗ ಅನೇಕ ವ್ಯಕ್ತಿಗಳನ್ನು ಕುರಿತು ನಾವು ನೋಡುವಾಗ ಅಲ್ಲಿ ನಾವು ನೋಡ್ತಾ ಇದೀವಿ ಪ್ರಿಯರೇ ದೊಡ್ಡದರಲ್ಲಿ ಇರುವುದಾದರೆ ತಮ್ಮ ನಂಬಿಕೆಯನ್ನು ಹೆಚ್ಚಾಗಿ ತೋರಿಸುವಂಥವರಾಗಿದ್ದಾರೆ ಆದರೆ ದೇವರು ಅದನ್ನು ಇಲ್ಲಿ ಬಯಸುತ್ತಾ ಇಲ್ಲ ಸ್ವಲ್ಪದಲ್ಲಿಯೂ ಸಹ ನಂಬಿಗಸ್ಥರಾಗಿರುವಂಥವರನ್ನು ಆತನು ಬಯಸುವಂಥವನಾಗಿದ್ದಾನೆ ಅವರನ್ನು ನಂಬಿಕೆಯನ್ನು ನೋಡುವಂಥವನಾಗಿದ್ದಾನೆ ಹೌದು ಪ್ರಿಯರೇ ಕರ್ತನಾಗಿರುವಂಥ ದೇವರು ನಿಮ್ಮ ಜೀವಿತದಲ್ಲಿ ಹೌದು ಪ್ರಿಯರೇ ಯಾವುದನ್ನು ನಿಮಗೆ ಕೊಟ್ಟಿದ್ದಾನೋ ಆ ಒಂದು ವಿಷಯದಲ್ಲಿ ದೇವರ ಸಮ್ಮುಖದಲ್ಲಿ ನೀವು ನಂಬಿಗಸ್ಥರಾಗಿರ್ರಿ ಕರ್ತನಾಗಿರುವಂಥ ದೇವರ ಸಮ್ಮುಖದಲ್ಲಿ ಪ್ರಿಯರೇ ನಾವು ಸ್ವಾಭಾವಿಕವಾಗಿರುವಂಥ ದೇವರ ಸಮ್ಮುಖದಲ್ಲಿ ಹೊಂದಿಕೊಂಡಂಥ ಆಶೀರ್ವಾದಗಳು ದೇವರು ಕೊಡಲ್ಪಟ್ಟಂಥ ಆತ್ಮನ ವರಗಳು ಹೌದು ಪ್ರಿಯರೇ ಆತ್ಮನ ಫಲ ಹೌದು ಪ್ರಿಯರೇ ಅದು ಒಂದಿರ್ಬೋದು ಅಥವಾ ಎರಡಿರ್ಬೋದು ಆದರೆ ದೇವರ ಸಮ್ಮುಖದಲ್ಲಿ ಪ್ರಿಯರೇ ದೇವರು ನಮಗೆ ಯಾವುದನ್ನು ಕೊಟ್ಟಿರುತ್ತಾನೋ ಅದರಲ್ಲಿ ನಾವು ದೇವರ ಸಮ್ಮುಖದಲ್ಲಿ ಪ್ರಿಯರೇ ನಾವು ನಂಬಿಗಸ್ಥರಾಗಿ ನಾವು ಇರುವಂಥರಾಗಿರಬೇಕು ದೇವರ ಸಮ್ಮುಖದಲ್ಲಿ ಸ್ವಾಭಾವಿಕವಾಗಿ ನಮಗೆ ಒಂದು ಕೆಲಸ ನಮ್ಮ ಕೈನಲ್ಲಿ ಅದು ಚಿಕ್ಕ ಕೆಲಸ ಇರ್ಬೋದು ಆದರೆ ಪ್ರಿಯರೇ ಆ ಚಿಕ್ಕ ಕೆಲಸದಲ್ಲಿಯೂ ನಾವು ದೇವರ ಸಮ್ಮುಖದಲ್ಲಿ ನಂಬಿಗಸ್ಥರಾಗಿ ನಾವು ಇರುವಂಥರಾಗಿರಬೇಕು ಅವಾಗ ತಾನೇ ನಾವು ದೊಡ್ಡ ಕೆಲಸದಲ್ಲಿ ನಾವು ನೇಮಿಸಲಿಕ್ಕೆ ಸಾಧ್ಯ ಹೌದು ಪ್ರಿಯರೇ ದೇವರ ಸಮ್ಮುಖದಲ್ಲಿ ಪ್ರಿಯರೇ ಕರ್ತನಾಗಿರುವಂಥ ದೇವರು ನಮಗೆ ಆತ್ಮನ ವರ ಆತ್ಮನ ಫಲಗಳಲ್ಲಿ ಹೌದು ಪ್ರಿಯರೇ ಎಲ್ಲ ಕಾರ್ಯಗಳನ್ನು ಹೊಂದಿಕೊಳ್ಳದಿದ್ದರೂ ಅದರಲ್ಲಿ ಹೌದು ಪ್ರಿಯರೇ ಒಂದಿರಬೋದು ನಮಗೆ ಅಥವಾ ಕೆಲವು ನಮ್ಮಲ್ಲಿ ಇರುವಂಥದ್ದಾಗಿರ್ಬೋದು ದೇವರು ಕೊಟ್ಟಂಥ ಹೌದು ಪ್ರಿಯರೇ ಆತ್ಮನ ವರಗಳ ವಿಷಯದಲ್ಲಿ ನಾವು ನಂಬಿಗಸ್ಥರಾಗಿ ನಾವು ದೇವರ ಸಮ್ಮುಖದಲ್ಲಿ ನಾವು ಇರುವಂಥರಾಗಿರಬೇಕು ಆ ನಂಬಿಕೆಯಲ್ಲಿ ನಾವು ದೃಢವಾಗಿ ದೇವರ ಸನ್ನಿಧಾನದಲ್ಲಿ ಹೌದು ಪ್ರಿಯರೇ ನಾವು ನಡೆಯುವಂಥ ಮಕ್ಕಳಾಗಿರಬೇಕು ಅದರಲ್ಲಿ ನಾವು ಸ್ಥಿರವಾಗಿ ದೇವರ ಸನ್ನಿಧಾನದಲ್ಲಿ ನಾವು ಇರುವಂಥರಾಗಿರಬೇಕು ಯಾಕಂತ ಹೇಳಿದರೆ ಪ್ರಿಯರೇ ಏಸು ತನ್ನ ಹಿಂಬಾಲಕರಿಗೆ ಹೌದು ಪ್ರಿಯರೇ ನಾನಾ ರೀತಿಯ ಹೌದು ಪ್ರಿಯರೇ ಆತನು ಏನು ಮಾಡುವಂಥನಾಗಿದ್ದಾನೆ ಕೊಡುವಂಥವನಾಗಿದ್ದಾನೆ ಬುದ್ಧಿಯನ್ನು ಕೊಡುವವನಾಗಿದ್ದಾನೆ ಜ್ಞಾನವನ್ನು ದೇವರು ಆತನು ಕೊಡುವಂಥವನಾಗಿದ್ದಾನೆ ಅವ್ರದು ಪ್ರೇರೆ ತನ್ನ ಆತ್ಮನ ವರ ಕೃಪೆಗಳನ್ನು ಆತನು ಅದು ಪ್ರೇಯರೆ ಪವಿತ್ರ ಆತ್ಮನ ಮೂಲಕವಾಗಿ ದೇವರು ನಮಗೆ ಕೊಟ್ಟಿದ್ದಾನೆ ಅದರಿಂದ ದೇವರು ನಮಗೆ ಯಾವುದನ್ನು ಕೊಟ್ಟಿದ್ದಾರೋ ಅದರಲ್ಲಿ ನಾವು ನಂಬಿಗಸ್ಥರಾಗಿ ನಾವು ಇರುವಂಥರಾಗಿರಬೇಕು ಹೌದು ಪ್ರಿಯರೇ ನಾವು ನಂಬಿಗಸ್ಥರಾಗಿರುವುದಾದರೆ ದೇವರು ನಮ್ಮನ್ನು ಅದರಲ್ಲಿ ಹೌದು ಪ್ರಿಯರೇ ದೊಡ್ಡ ಕಾರ್ಯಗಳನ್ನು ಮಾಡುವಂಥನಾಗಿರುತ್ತಾನೆ ದೊಡ್ಡದರಲ್ಲಿ ದೇವರು ನಮ್ಮನ್ನು ನೇಮಿಸುವಂತನಾಗಿದ್ದಾನೆ ಪ್ರಿಯ ದೇವರ ಮಕ್ಕಳೇ ದೇವರ ಸನ್ನಿಧಾನದಲ್ಲಿ ಉನ್ನತಿಗೆ ಬರಲಿಕ್ಕೆ ನೀವು ಬಯಸ್ತಾ ಇದ್ದೀರಾ ದೇವರ ಸಮ್ಮುಖದಲ್ಲಿ ಆತನ ವಿಷಯದಲ್ಲಿ ಎತ್ತರದಲ್ಲಿ ನೀವು ಬೆಳೆಯಲಿಕ್ಕೆ ನೀವು ಇಷ್ಟಪಡ್ತಾ ಇದ್ದೀರಾ ಆದರೆ ದೇವರು ನಿಮ್ಮನ್ನು ಯಾವುದರಲ್ಲಿ ಇವಾಗ ಇಟ್ಟಿದ್ದಾರೋ ಅದರಲ್ಲಿ ನಂಬಿಗಸ್ಥರಾಗಿರ್ರಿ ದೇವರು ಆತನು ಉನ್ನತವಾಗಿ ದೇವರು ನಡೆಸುವಂಥವನಾಗಿದ್ದಾನೆ ಹೌದು ಪ್ರಿಯರೇ ನಾವು ಯಾವುದರಲ್ಲಿ ನಂಬಿಗಸ್ಥರಾಗಿರಬೇಕೆನ್ನುವುದಾಗಿ ಹೌದು ಪ್ರಿಯರೇ ನಾವು ನೋಡಿದ್ದೀವಿ ಅದು ಹೌದು ಪ್ರಿಯರೇ ಸ್ವಲ್ಪದಲ್ಲಿ ನಾವು ನಂಬಿಗಸ್ಥರಾಗಿ ನಾವು ಇರುವಂಥರಾಗಿರಬೇಕು ಮತ್ತು ಎರಡನೆಯದಾಗಿ ನಾವು ನೋಡೋಣ ಪ್ರಿಯರೇ ದೇವರ ಸಮ್ಮುಖದಲ್ಲಿ ಹೌದು ಪ್ರಿಯರೇ ನಾವು ಸಾಮಾಜಿಕವಾದಂಥ ಜೀವನದಲ್ಲಿ ನಾವು ನಂಬಿಗಸ್ಥರಾಗಿ ನಾವು ಇರುವಂಥರಾಗಿರಬೇಕು ನಾವು ಸುತ್ತಮುತ್ತ ಇರುವಂಥ ಎಲ್ಲ ಜನಗಳ ಮಧ್ಯದಲ್ಲಿ ಅದು ಪ್ರಿಯರೇ ನಮ್ಮ ನೆರೆಯವರಲ್ಲಿ ನಮ್ಮ ಗ್ರಾಮಗಳಲ್ಲಿ ನಾವು ಹೋಗುವಂಥ ಒಂದೊಂದು ಸ್ಥಳಗಳಲ್ಲಿ ಅದು ಪ್ರಿಯರೇ ನಾವು ದೇವರ ಸನ್ನಿಧಾನದಲ್ಲಿ ನಂಬಿಗಸ್ಥರಾಗಿ ನಾವು ಕಾಣಲ್ಪಟ್ಟವರಾಗಿರಬೇಕು ನೋಡಿ ದಾನಿವೇಲನು ಬರೆದಂಥ ಹೌದು ಪ್ರಿಯರೇ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೀವಿ ಅಲ್ಲಿ ದೇವರ ವಾಕ್ಯ ಹೌದು ಪ್ರಿಯರೇ ಆರನೆಯ ಅಧ್ಯಾಯ ನಾಲ್ಕನೆಯ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ ಈಗಿರಲು ಮುಖ್ಯ ಅಧಿಕಾರಿಗಳು ದೇಶಾಧಿಪತಿಗಳು ರಾಜ ಬಾರದ ವಿಷಯವಾಗಿ ದಾನಿವೇಲನ ಮೇಲೆ ತಪ್ಪು ಒರಿಸುವುದಕ್ಕೆ ಸಂದರ್ಭವನ್ನು ಹುಡುಕುತ್ತಿದ್ದರು ಆದರೆ ತಪ್ಪು ಒರಿಸುವ ಯಾವ ಸಂದರ್ಭವನ್ನು ಆವನ ಯಾವ ತಪ್ಪನ್ನು ಸಹ ಹೌದು ಪ್ರಿಯರೇ ಕಾಣಲಾರದೆ ಹೋದರು ಅವನು ನಂಬಿಗಸ್ತನೇ ಆಗಿದನು ಅವನಲ್ಲಿ ಹೌದು ಪ್ರಿಯರೇ ಅಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ ಎನ್ನುವುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ನೋಡಿ ಪ್ರಿಯರೇ ದಾನಿವೇಲನು ದೇವರ ಸಮ್ಮುಖದಲ್ಲಿ ನಾನು ನೋಡ್ತೀವಿ ಪ್ರಿಯರೇ ಅವನು ನಂಬಿಗಸ್ತನಾಗಿರುವಂಥ ಒಂದು ವ್ಯಕ್ತಿಯಾಗಿದ್ದನು ಅವನು ಎಲ್ಲಿ ನಂಬಿಗಸ್ಥನಾಗಿದ್ದನು ತನ್ನ ಸ್ವಂತ ಜನರ ಮಧ್ಯದಲ್ಲಿ ಅವನು ನಂಬಿಗಸ್ತನಾಗಿರಲಿಲ್ಲ ತನ್ನ ದೇಶದಲ್ಲಿ ಅವನು ನಂಬಿಗಸ್ತನಾಗಿರಲಿಲ್ಲ ಹೌದು ಪ್ರಿಯರೇ ಅವನು ಬೇರೆ ಒಂದು ದೇಶದಲ್ಲಿ ಅವನೇನು ಮಾಡ್ತಾ ಇದ್ದಾನೆ ನಂಬಿಗಸ್ತನಾಗಿ ಆಗಿ ಬೇರೆ ಜನರ ಮಧ್ಯದಲ್ಲಿ ಹೌದು ಪ್ರಿಯರೇ ದೇವರನ್ನು ಅರಿಯದೇ ಇರುವಂಥ ಜನರ ಮಧ್ಯದಲ್ಲಿ ಆತನು ನಂಬಿಗಸ್ತನಾಗಿ ಆಗಿ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ನೋಡಿ ಅವನು ಯಾರ ಮಧ್ಯದಲ್ಲಿ ನಂಬಿಗಸ್ಥನ ಆಗಿದ್ದನು ಎನ್ನುವುದಾಗಿ ನಾವು ದೇವರ ಸನ್ನಿಧಾನದಲ್ಲಿ ನಾವು ಕುರಿತು ನಾವು ನೋಡಲಿಕ್ಕೆ ಸಾಧ್ಯವಾಗಿರುವಂಥದ್ದಾಗಿದೆ ಹೌದು ಪ್ರಿಯರೇ ದಾರುವೇಶ್ಯನು ತಾನು ರಾಜ್ಯ ಭಾರವನ್ನು ಹೌದು ಪ್ರಿಯರೇ ನಡೆಸುವಾಗ ಒಂದೊಂದು ಔದು ಪ್ರಿಯರ ರಾಜ್ಯದ ಮೇಲೆಯೂ ಮುಖ್ಯ ಅಧಿಕಾರಿಗಳನ್ನು ನೇಮಿಸಿದನು ಅದರಲ್ಲಿ ದಾವಿದನು ಸಾರಿ ದಾನಿವೇಲನು ಸಹ ಒಬ್ಬನಾಗಿ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಪ್ರಿಯರೇ ದಾನಿವೇಲನು ಅವನು ಪರಮ ಬುದ್ಧಿ ಉಳ್ಳವಂಥವನು ಅವನು ಸಾಮರ್ಥ್ಯವುಳ್ಳವಂಥ ವ್ಯಕ್ತಿ ಎನ್ನುವುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಹೌದು ಪ್ರಿಯರೇ ನಾವು ಚೆನ್ನಾಗಿ ನಾವು ತಿಳಿದುಕೊಳ್ಳಬೇಕು ಹೌದು ಪ್ರಿಯರೇ ದೇವರ ಮಕ್ಕಳು ನಾವು ಎಲ್ಲೇ ಇರುವುದಾದರೂ ಕರ್ತನಾಗಿರುವಂಥ ದೇವರು ನಮಗೆ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಸಾಮರ್ಥ್ಯವನ್ನು ದೇವರು ಆಹಾತನು ಕೊಡುವಂಥನಾಗಿದ್ದಾನೆ ಆ ಒಂದು ಜ್ಞಾನವನ್ನು ಆ ಒಂದು ಸಾಮರ್ಥ್ಯವನ್ನು ದೇವರು ಯಾಕೆ ನಮಗೆ ಕೊಡ್ತಾ ಇದ್ದಾನೆ ಹೌದು ಪ್ರಿಯರೇ ನಾವು ನಂಬಿಗಸ್ಥರಾಗಿ ನಾವು ಜೀವಿಸುವುದಕ್ಕೋಸ್ಕರವಾಗಿ ನೋಡಿ ದಾನಿವೇಲನು ದೇವರ ಸಮ್ಮುಖದಲ್ಲಿ ಪರಮ ಬುದ್ಧಿ ಉಳ್ಳವನು ಅವನು ಸಾಮರ್ಥ್ಯವುಳ್ಳುವಂಥ ದಾನಿವೇಲನಾಗಿರುವಾಗ ಹೌದು ಪ್ರಿಯರೇ ಅವನು ದೇವರ ಸನ್ನಿಧಾನದಲ್ಲಿ ಹೌದು ಪ್ರಿಯರೇ ನಾವು ನೋಡ್ತಾ ಇದ್ದೀವಿ ಅವನು ನಂಬಿಗಸ್ಥನಾಗಿರುವಂಥ ವ್ಯಕ್ತಿಯಾಗಿದನು ನೋಡಿ ಅವನನ್ನು ತಪ್ಪನ್ನು ಸಿಕ್ಕಿಸಬೇಕು ಎನ್ನುವುದಾಗಿ ಅವರಲ್ಲಿ ಇದ್ದಂಥ ಮುಖ್ಯ ಅಧಿಕಾರಿಗಳು ದೇಶಾಧಿಪತಿಗಳು ಹೌದು ಪ್ರಿಯರೇ ಆ ರಾಜ್ಯ ಭಾರವನ್ನು ವಹಿಸಿಕೊಂಡಿರುವಂಥ ದಾನಿವೇಲನ ಮೇಲೆ ಹೌದು ಪ್ರಿಯರೇ ತಪ್ಪನ್ನು ಒರಿಸಬೇಕೆನ್ನುವುದಾಗಿ ಅವರು ಚಿಂತಿಸುವಂಥದ್ದನ್ನು ನಾನು ನೋಡ್ತಾ ಇದ್ದೀವಿ ಹೌದು ಪ್ರಿಯರೇ ಆದರೆ ಯಾವುದೇ ರೀತಿಯ ತಪ್ಪುಗಳನ್ನು ಹೊರಿಸಲಿಕ್ಕೆ ಆಗಲಿಲ್ಲ ಸಂದರ್ಭಗಳನ್ನು ನೋಡ್ತಾ ಇದ್ದರು ಹುಡುಕ್ತಾ ಇದ್ದರು ಇವನ ಮೇಲೆ ಹೆಂಗಾದರೂ ಮಾಡಿ ತಪ್ಪುಗಳನ್ನು ಒರೆಸಬೇಕೆನ್ನುವಂಥದ್ದಾಗಿ ನೋಡ್ತಾ ಇದ್ದರು ಪ್ರಿಯರೇ ಆದರೆ ಪ್ರಿಯರೇ ಅವನ ಮೇಲೆ ಯಾವ ತಪ್ಪನ್ನು ಒರೆಸಲಿಕ್ಕೆ ಆಗಲಿಲ್ಲ ಅವರು ಎಷ್ಟೇ ಸಂದರ್ಭಗಳನ್ನು ನೋಡಿದರು ಅವರು ಎಷ್ಟೇ ಹುಡುಕಿದರು ಎಷ್ಟೇ ಮಾತುಗಳಿಂದ ಸಿಕ್ಕಿಸುವುದಕ್ಕೆ ಪ್ರಯತ್ನವನ್ನು ಮಾಡಿದರೂ ಸಹ ಹೌದು ಪ್ರಿಯರೇ ದಾನಿವೇಲನಲ್ಲಿ ತಪ್ಪು ಸಿಕ್ಕಲೇ ಇಲ್ಲ ಕಾರಣ ಹೌದು ಪ್ರಿಯರೇ ಅವನು ಆ ಜನರ ಮಧ್ಯದಲ್ಲಿ ಹೌದು ಪ್ರಿಯರೇ ಆತನು ನಂಬಿಗಸ್ತನಾಗಿ ಇದ್ದನು ಪ್ರಿಯ ದೇವರ ಮಕ್ಕಳೇ ಇವತ್ತು ಕರ್ತನಾಗಿರುವಂಥ ಯೇಸುವನ್ನು ನಾವು ನಂಬಿರುವಂಥ ಸಮಯದಲ್ಲಿ ಹೌದು ಆ ಜನರು ನಮ್ಮ ಮೇಲೆ ತಪ್ಪನ್ನು ಕಂಡುಹಿಡಿಯುವುದಕ್ಕೆ ಅನೇಕ ಸಂದರ್ಭಗಳನ್ನು ಅವರು ನೋಡುವಂಥವರಾಗಿರುತ್ತಾರೆ ಅವರು ಆ ರೀತಿಯ ಸಂದರ್ಭಗಳನ್ನು ನೋಡುವಾಗ ಹೌದು ಪ್ರಿಯರೇ ನಾವು ಯಾವುದೇ ತಪ್ಪಿಗಸ್ಥರಾಗಿ ಕಾಣದೆ ಇರಬೇಕಾದರೆ ಕರ್ತನ ಮೇಲೆ ನಾವು ನಂಬಿಕೆ ನಿಟ್ಟಂಥ ಮಕ್ಕಳು ಹೌದು ಪ್ರಿಯರೇ ಅವರ ಮಧ್ಯದಲ್ಲಿ ನಾವು ನಂಬಿಗಸ್ತ ಮಕ್ಕಳಾಗಿ ನಾವು ಇರುವಂಥರಾಗಿರಬೇಕು ನೀನು ನಂಬಿಗಸ್ತನಾಗಿ ಇರುವುದಾದರೆ ನಿನ್ನ ಕುಟುಂಬದಾಗಲಿ ನಿನ್ನ ಸಭೆಯಲ್ಲಾಗಲಿ ನೀನು ಕೆಲಸವನ್ನು ಇರುವಂಥ ಆಫೀಸಲ್ಲಾಗಲಿ ನೀನು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಆಗಲಿ ನಿನ್ನ ಸ್ನೇಹಿತರ ಮಧ್ಯದಲ್ಲಿ ನೀನು ಇರುವಾಗಲೂ ನಿನ್ನ ಬಂಧು ಮಿತ್ರರ ಮಧ್ಯದಲ್ಲಿ ನೀನು ಇರುವಾಗಲೂ ನಿನ್ನಲ್ಲಿ ತಪ್ಪುಗಳನ್ನು ಹುಡುಕುವುದಕ್ಕೆ ಅವರು ಪ್ರಯತ್ನವನ್ನು ಮಾಡಿದರು ನಿನ್ನಲ್ಲಿ ಯಾವ ತಪ್ಪುಗಳನ್ನು ಹುಡುಕಲಿಕ್ಕೆ ಸಾಧ್ಯವಿಲ್ಲ ಕಾರಣ ಕರ್ತನ ಮೇಲೆ ನಂಬಿಕೆನಿಟ್ಟವಂಥ ಮಗನಾಗಿ ಮಗಳಾಗಿ ನೀನು ಇರುವುದರಿಂದ ಪ್ರಿಯ ದೇವರ ಮಕ್ಕಳೇ ಇವತ್ತಿನ ದಿನದಲ್ಲಿ ಜನರು ನಿಮ್ಮ ಮೇಲೆ ತಪ್ಪನ್ನು ಒರೆಸ್ತಾ ಇದ್ದಾರ ದೇವರ ಸಾನ್ನಿಧ್ಯದಲ್ಲಿ ಅವರು ತಪ್ಪುಗಳನ್ನು ಒರೆಸುವಂಥ ಸಮಯದಲ್ಲಿ ನಿನ್ನನ್ನು ನೀನು ದೃಢಪಡಿಸಿಕೊ ಕ್ರಿಸ್ತನಲ್ಲಿ ನೀನು ಎಷ್ಟು ದೃಢವಾದ ಒಂದು ನಂಬಿಗಸ್ಥನಾಗಿ ನೀನು ಇದೆಯಾ ಎನ್ನುವಂಥದ್ದನ್ನು ದೇವರ ಸಮ್ಮುಖದಲ್ಲಿ ನೀನು ತಿಳಿದುಕೋ ದೇವರ ಸನ್ನಿಧಾನದಲ್ಲಿ ಹೌದು ಸಮಾಜದ ಮಧ್ಯದಲ್ಲಿ ನಾವು ನಂಬಿಗಸ್ಥರಾಗಿ ನಾವು ಇರುವಂಥರಾಗಿರಬೇಕು ಹೌದು ಪ್ರಿಯರೇ ನಮ್ಮ ಕುಟುಂಬದಲ್ಲಿ ಮಾತ್ರ ಅಲ್ಲ ನಂಬಿಗಸ್ಥರು ಅಥವಾ ನಾವು ಸಭೆಗಳಿಗೆ ಹೋದಾಗ ಮಾತ್ರ ಅಲ್ಲ ನಮ್ಮ ನಂಬಿಗಸ್ತಿಕೆಯನ್ನು ತೋರಿಸುವಂಥದ್ದು ನಾವು ಸಮಾಜದಲ್ಲಿ ನಾವು ಎಲ್ಲಿಗೆ ಹೋದರೂ ನಮ್ಮನ್ನು ಎಲ್ಲಿ ಒಂದು ಕೆಲಸವನ್ನು ನಮಗೆ ಅಲ್ಲಿ ಕೊಟ್ಟಿದರೂ ಸಹ ಹೌದು ಅಲ್ಲಿ ನಾವು ದೇವರ ಸಮ್ಮುಖದಲ್ಲಿ ನಾವು ನಂಬಿಗಸ್ತರಾಗಿ ನಾವು ಇರುವಂಥವರಾಗಿರಬೇಕು ದಾನಿವೆಲನ್ನು ನಂಬಿಗಸ್ತನಾಗಿ ಇರುವುದರಿಂದ ಹೌದು ಪ್ರಿಯರೇ ದೇವರು ಅವನನ್ನು ಆ ಬಾಬೆಲ್ ಪಟ್ಟಣದಲ್ಲಿ ಉನ್ನತ ಒಂದು ಸ್ಥಾನದಲ್ಲಿ ದೇವರು ಇರುವಂಥವರಾಗಿದ್ದಾರೆ ಹೌದು ಪ್ರಿಯರೇ ಆ ದೇಶದಲ್ಲಿ ಮೋಸ ನಡೀತಾ ಇದೆ ಅಕ್ರಮಗಳ ನಡೀತಾ ಇದೆ ದೇವರನ್ನು ನಂಬಿರುವಂಥ ಮಕ್ಕಳು ಇಲ್ಲ ಯೇಸುವನ್ನು ನಿಜವಾದ ದೇವರೇನುದಾಗಿ ಕೂಗುವವರಿಲ್ಲ ಹೌದು ಪ್ರಿಯರೇ ಆ ಒಂದು ದೇಶದಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥವರಿಲ್ಲ ಆದರೆ ಆ ದೇಶದಲ್ಲಿ ದಾನಿವೇಲನು ಕರ್ತನಾಗಿರುವಂಥ ದೇವರನ್ನು ಒಬ್ಬನನ್ನೇ ಹೌದು ಪ್ರಿಯರೇ ಸೇವಿಸುತ್ತಾ ಪ್ರಾರ್ಥನೆಯನ್ನು ಮಾಡುವಂಥ ಒಂದು ವ್ಯಕ್ತಿಯಾಗಿ ನಂಬಿಗಸ್ತನಾದ ಒಂದು ವ್ಯಕ್ತಿಯಾಗಿ ಕಾಣಲ್ಪಡುತ್ತಾ ಇರುವಂಥದ್ದನ್ನು ನಾನು ನೋಡ್ತಾ ಇದ್ದೀವಿ ಪ್ರಿಯ ದೇವರ ಮಗಳೇ ದೇವರ ಮಗಳೇ ಚಿಂತೆಯನ್ನು ಮಾಡಬೇಡ ನೀನು ಒಂದು ಗ್ರಾಮದಲ್ಲಿ ಒಬ್ಬನೇ ದೇವರನ್ನು ನಂಬಿದೆಯಾ ಅಥವಾ ನಿನ್ನ ಕುಟುಂಬದಲ್ಲಿ ನೀನು ಒಬ್ಬಳೇ ದೇವರನ್ನು ನಂಬಿದೆಯಾ ಆದರೆ ನೀನು ಕೆಲಸಕ್ಕೆ ಹೋಗುವಂಥ ಸ್ಥಳದಲ್ಲಿ ಓ ನಿನ್ನ ಜೊತೆಯಲ್ಲಿ ಇರುವಂಥವರು ದೇವರನ್ನು ನಂಬದೆ ನೀವು ಒಬ್ಬನೇ ದೇವರನ್ನು ನೀನು ನಂಬಿದಿಯಾ ಅದನ್ನು ಕುರಿತು ಚಿಂತೆಯನ್ನು ಮಾಡದೆ ಕರ್ತನ ಸಮ್ಮುಖದಲ್ಲಿ ನಂಬಿಗಸ್ತನಾಗಿ ನೀನು ಇರು ನೀನು ನಂಬಿಗಸ್ತನಾಗಿ ನೀನು ಇರುವಾಗ ಅವರು ಏನೇ ತಪ್ಪುಗಳನ್ನು ಹುಡುಕಿದರು ನಿನ್ನಲ್ಲಿ ತಪ್ಪುಗಳು ಸಿಗುವುದಿಲ್ಲ ಯಾಕಂತೇಳಿದರೆ ನಿನ್ನ ನಂಬಿಕೆ ನಿನ್ನನ್ನು ಆ ರೀತಿಯಲ್ಲಿ ದೇವರ ಸಮ್ಮುಖದಲ್ಲಿ ಅದು ನಡೆಸುವಂಥದ್ದಾಗಿದೆ ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ ಹೌದು ದೇವರ ಸನ್ನಿಧಾನದಲ್ಲಿ ನಾವು ನಂಬಿಗಸ್ಥರಾಗಿ ನಾವು ನಡೆಯುವಂಥರಾಗಿರಬೇಕು ನೋಡಿ ವೇಲನು ಆ ನಂಬಿಗಸ್ತಿಕೆ ಇದ್ದದರಿಂದಲೇ ಅವನು ಆಶೀರ್ವಾದಿಸಲ್ಪಟ್ಟನು ಅನೇಕ ಸಂಭವಗಳು ಅನೇಕ ಖೇಡುಗಳು ಅವನಿಗೆ ಎದುರಾಗಿ ಬರುತ್ತಾ ಇರುವಂಥದ್ದನ್ನು ನಾವು ಇದ್ದೀವಿ ನೋಡ್ರಿ ಪ್ರಿಯರ ಅವನು ಆ ನಂಬಿಕಸ್ತನಾಗಿ ಇರುವುದರಿಂದ ಹೌದು ಪ್ರಿಯರ ಅವನಿಗೆ ಎದ್ದಂಥ ವಿರೋಧಿಗಳು ಹೌದು ಪ್ರಿಯರೇ ಅವನನ್ನು ಸಿಂಹದ ಹೌದು ಪ್ರಿಯರೇ ಗವಿಯಲ್ಲಿ ಹಾಕ್ಲಿಕ್ಕೆ ಹೌದು ಪ್ರಿಯರೇ ಪ್ಲಾನ್ ಇದ್ದಾರೆ ಆದರೆ ಹೌದು ಪ್ರಿಯರೇ ದೇವರ ಸಮ್ಮುಖದಲ್ಲಿ ನಂಬಿಕಸ್ತನಾಗಿರುವಂಥ ದಾನಿವಿಯಲನ ಹೌದು ಪ್ರಿಯರೇ ಆ ಒಂದು ಸಿಂಹದ ಗವಿಯಲ್ಲಿ ಹೌದು ಪ್ರಿಯರೇ ಹಾಕಿದಾಗಲೂ ದೇವರು ಅವನನ್ನು ಸಿಂಹದ ಬಾಯಿಂದ ತಪ್ಪಿಸಿದನು ಪ್ರಿಯರೇ ಪ್ರಿಯರೇ ಇವತ್ತಿನ ದಿನದಲ್ಲಿ ನಿಮಗೆ ಅನೇಕ ವಿಧವಾಗಿರುವಂಥ ಕಷ್ಟಗಳಿದೆಯಾ ಅನೇಕ ಸಮಸ್ಯೆಗಳು ನಿಮಗೆ ಎದುರಾಗ್ತಾ ಇದೆಯಾ ಸೈತಾನನು ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮನ್ನು ಅವನು ಬಾಧಿಸುವಂಥವನಾಗಿದ್ದಾನ ದೇವರ ಸಮ್ಮುಖದಲ್ಲಿ ನಂಬಿಗಸ್ಥರಾಗಿರ್ರಿ ನಿಮ್ಮ ನಂಬಿಕೆಯ ಮೂಲಕವಾಗಿ ಕರ್ತನಾಗಿರುವಂಥ ದೇವರು ಎಲ್ಲ ಕೇಡುಗಳಿಂದಲೂ ದೇವರು ಆತನು ತಪ್ಪಿಸುವಂತನಾಗಿದ್ದಾನೆ ಯಾಕಂತ ಹೇಳಿದ್ರೆ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ ಹೌದು ಪ್ರಿಯರೇ ನಂಬಿಗಸ್ತರನ್ನು ಕರ್ತನಾಗಿರುವಂಥ ದೇವರು ಎಲ್ಲ ಕೇಡುಗಳಿಂದಲೂ ಆತನು ತಪ್ಪಿಸುವವನಾಗಿದ್ದಾನೆ ಎನ್ನುವುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಹೌದು ಪ್ರಿಯರೇ ನಾವು ಇವತ್ತಿನ ದಿನದಲ್ಲಿ ಕೆಡುಕರ ಮಧ್ಯದಲ್ಲಿ ನಾವು ಜೀವಿಸುವಂಥವರಾಗಿದ್ದೇವೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ನೀವು ಕೆಡುಕರನ್ನು ನೀವು ಎದುರಿಸಿದಿರಿ ಎನ್ನುವುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಹೌದು ಪ್ರಿಯರೇ ಯಾವುದರ ಮೂಲಕವಾಗಿ ಹೌದು ಪ್ರಿಯರೇ ದೇವರ ಸಮ್ಮುಖದಲ್ಲಿ ಕೆಡುಕರನ್ನು ನಾವು ಹೌದು ಪ್ರಿಯರೇ ಎದುರಿಸುವಂಥದ್ದು ನಾವು ಕರ್ತನಲ್ಲಿ ಇರುವಂಥ ಆ ಒಂದು ದೃಢವಾದ ಒಂದು ನಂಬಿಕೆ ಆದ್ದರಿಂದ ದೇವರ ಸಮ್ಮುಖದಲ್ಲಿ ಪ್ರಿಯರೇ ನೀವು ಹೋಗುವಂಥ ಸ್ಥಳದಲ್ಲಿ ನೀವು ಕೆಲಸವನ್ನು ಮಾಡುವಂಥ ಸ್ಥಳದಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಭೆಯಲ್ಲಿ ನೀವು ನಂಬಿಗಸ್ಥರಾಗಿರ್ರಿ ಕರ್ತನಾಗಿರುವಂಥ ದೇವರು ನಿಮ್ಮನ್ನು ಆಶೀರ್ವಾದಿಸುವಂಥವನಾಗಿದ್ದಾನೆ ಪ್ರಿಯರೇ ಯಾಕಂದರೆ ಪ್ರಿಯರೇ ದೇವರು ಕರ್ತನು ನಂಬಿಗಸ್ಥರನ್ನು ಹುಡುಕುವಂಥನಾಗಿದ್ದಾನೆ ನಿನ್ನನ್ನು ಇವತ್ತು ನೋಡುವಾಗ ನೀನು ದೇವರು ಕೊಟ್ಟಂಥ ಸ್ವಲ್ಪ ವಿಷಯದಲ್ಲಿ ನೀನು ನಂಬಿಗಸ್ಥನಾಗಿ ನೀನಿದೆಯಾ ಪರಿಶೋಧನೆಯನ್ನು ಮಾಡಿಕೊ ದೇವರು ನಿನ್ನನ್ನು ಎಲ್ಲಿ ಇಟ್ಟಿದಾನೋ ನಿನ್ನನ್ನು ಯಾವ ಕೆಲಸದಲ್ಲಿ ಇಟ್ಟಿದ್ದಾನೋ ನಿನ್ನನ್ನು ಯಾವ ಒಂದು ನಿನಗೆ ಅಧಿಕಾರವನ್ನು ಕೊಟ್ಟು ಯಾವುದರ ಮೇಲೆ ನಿನ್ನನ್ನು ಮೇಲ್ವಿಚಾರಣೆವಾಗಿ ನಿನ್ನನ್ನು ದೇವನು ನಿನ್ನನ್ನು ಇಟ್ಟಿದ್ದಾನೆ ಒಂದು ಕುಟುಂಬದಲ್ಲಿ ನೀನು ಹೌದು ಕುಟುಂಬ ಜೀವಿತವನ್ನು ನಡೆಸುವಂಥ ನೀನು ಒಂದು ಯಜಮಾನನಾಗಿದೆಯಾ ನೀನು ಸಭೆಯಲ್ಲಿ ಯಾವುದಾದ್ರೂ ಒಂದು ಕಾರ್ಯವನ್ನು ನೀನು ವಹಿಸ್ಕೊಂಡಿದೆಯಾ ಸೇವೆಯಲ್ಲಿ ನಿನಗೆ ಏನಾದರೂ ಒಂದು ಅದರ ದೇವರು ನಿನಗೆ ಒಂದು ಕಾರ್ಯವನ್ನು ನಿನಗೂ ಕೊಟ್ಟಿದ್ದಾರಾ ಅದರಲ್ಲಿ ದೇವರ ಸಮ್ಮುಖದಲ್ಲಿ ನೀನು ನಂಬಿಗಸ್ಥನಾಗಿ ನೀನು ಇರಬಹುದು ಎರಡನೇದಾಗಿ ದೇವರ ಸಮ್ಮುಖದಲ್ಲಿ ನಾವು ನೋಡ್ತಾ ಇದ್ದೀವಿ ಸಾಮಾಜಿಕವಾದ ಜೀವನದಲ್ಲಿ ಹೌದು ಪ್ರಿಯರೇ ಸಮಾಜದಲ್ಲಿ ನಾವು ನಮ್ಮ ಜೀವನವನ್ನು ನಾವು ಜೀವಿಸ್ತಾ ಇದ್ದೀವಿ ಈ ಜೀವನದಲ್ಲಿ ಕರ್ತನ ಸಮ್ಮುಖದಲ್ಲಿ ಎಲ್ಲಿಗೆ ಹೋದರೂ ದೇವರ ಸಮ್ಮುಖದಲ್ಲಿ ನಂಬಿಗಸ್ಥರಾಗಿರ್ರಿ ಕರ್ತನಾಗಿರುವಂಥ ದೇವರು ಆಶೀರ್ವಾದಿಸುವಂಥರಾಗಿದ್ದಾನೆ ಕಣ್ಣುಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆಯನ್ನು ಮಾಡೋಣ ಕರ್ತನೇ ನೀನು ಕರ್ತನೇ ನಂಬಿಗಸ್ತನು ಹೌದು ಸ್ವಾಮಿ ದೇವರೇ ನಿನ್ನ ವಿಶೇಷವಾದ ಗುಣ ಹೌದು ಸ್ವಾಮಿ ನೀನು ನಂಬಿಕೆ ಉಳ್ಳ ದೇವರು ಸ್ವಾಮಿ ನಿನ್ನ ವಾಕ್ಯವು ಹೇಳ್ತಾ ಇದ್ದಲ್ಲ ಸ್ವಾಮಿ ನಾವು ಅಪನಂಬಿಗಸ್ಥರಾಗಿದ್ದಾಗಲೂ ಆತನು ನಂಬಿಗಸ್ಥನಾಗಿ ಇದ್ದನು ಎನ್ನುವುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಲ್ಲಪ್ಪ ಹೌದು ಸ್ವಾಮಿ ನಿನ್ನ ಒಂದು ದೊಡ್ಡ ಗುಣ ನಂಬಿಕೆ ಆಗಿದೆ ಕರ್ತನೆ ನಂಬಿಗಸ್ಥನಾಗಿರುವಂಥ ದೇವರು ಹೌದು ಸ್ವಾಮಿ ನೀನು ಕರ್ತನೆ ಆಗಿರುವುದರಿಂದ ನಿನ್ನ ಮಕ್ಕಳಾದಂಥ ನಾವು ಸಹ ನಂಬಿಗಸ್ಥರಾಗಿ ಕರ್ತನೆ ಇರುವಂತೆ ದೇವರೇ ನೀನು ಕೃಪೆಯನ್ನು ಮಾಡಪ್ಪ ಇಗೋ ಕರ್ತನೆ ನಾವು ಕರ್ತನೆ ಹೌದು ಸ್ವಾಮಿ ಸ್ವಲ್ಪ ಅದರಲ್ಲಿಯೂ ಕರ್ತನೆ ನಾವು ನಂಬಿಕೆಯಿಂದ ನಾವು ಇರುವಂಥದ್ದನ್ನು ದೇವರೇ ನಿನ್ನ ಮಕ್ಕಳಿಗೆ ನೀನು ಕಳಿಸು ಸ್ವಾಮಿ ಹೌದು ಅಪ್ಪ ಇವತ್ತಿನ ದಿನದಲ್ಲಿ ಸ್ವಾಮಿ ದೇವರೇ ನಂಬಿಕೆಯಿಂದ ಇರಲಿಕ್ಕೆ ಎಷ್ಟೋ ಜನರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಸ್ವಾಮಿ ಆದರೆ ಆ ನಂಬಿಕೆಯಲ್ಲಿ ನಿಂತುಕೊಳ್ಳುವುದಕ್ಕೆ ದೇವರ ಅನೇಕ ಹೋರಾಟಗಳು ದೇವರೇ ಕರ್ತನೆ ಬಾಧೆ ಪಡಿಸುವಂಥದ್ದಾಗಿದೆ ಕರ್ತನೆ ಅಂತ ಮಕ್ಕಳಿಗೆ ನೀನು ಬಿಡುಗಡೆಯನ್ನು ಕೊಡು ಸ್ವಾಮಿ ಕರ್ತನೆ ನೀನು ಸ್ವಲ್ಪವಾಗಿ ನಿನ್ನ ಮಕ್ಕಳಿಗೆ ದೇವರೇ ಕರ್ತನೆ ಯಾವ್ದು ಸ್ವಾಮಿ ಕರ್ತನೆ ಸ್ವಾಭಾವಿಕವಾಗಿ ಆತ್ಮಿಕವಾಗಿ ದೇವರೇ ಕರ್ತನೆ ಯಾವುದು ಸ್ವಾಮಿ ನೀನು ಏನೆಲ್ಲ ನೀನು ಕೊಟ್ಟಿದೆಯೋ ಅದರಲ್ಲಿ ನಂಬಿಗಸ್ಥರಾಗಿ ದೇವರೇ ಕರ್ತನೆ ಇರುವಂತೆ ದೇವರ ಕೃಪೆ ಮಾಡು ಸ್ವಾಮಿ ಆ ನಂಬಿಕೆಯನ್ನು ಕಾಪಾಡಿಕೊಂಡು ದೊಡ್ಡ ಕಾರ್ಯವನ್ನು ದೇವರೇ ಕರ್ತನೆ ಹೊಂದಿಕೊಳ್ಳುವಂತೆ ದೇವರೇ ನಿನ್ನ ಮಕ್ಕಳನ್ನು ದೇವರೇ ನಿನ್ನ ಆಶೀರ್ವಾದ ಮಾಡು ಸ್ವಾಮಿ ಕರ್ತನೇ ನಿಮ್ಮ ಮಕ್ಕಳು ಸಾಮಾಜಿಕವಾಗಿ ಜೀವನದಲ್ಲಿ ಸ್ವಾಮಿ ಎಲ್ಲದರಲ್ಲಿಯೂ ಕರ್ತನೆ ನಂಬಿಗಸ್ಥರಾಗಿ ಕರ್ತನೆ ಇರುವುದಕ್ಕಾಗಿ ಸಹಾಯ ಮಾಡು ಕರ್ತನೇ ಈ ಒಲಿಯುವ ಟಿ ವಿಯ ಮೂಲಕವಾಗಿ ನಿನ್ನ ವಾಕ್ಯವನ್ನು ಹಂಚುವಂಥ ಸೌಭಾಗ್ಯವನ್ನು ದೇವರೇ ನೀನು ಕೊಟ್ಟದಕ್ಕಾಗಿ ದೇವರೇ ಸ್ತೋತ್ರ ಈ ಒಲಿವಾ ಟಿವಿಯ ಎಲ್ಲ ಪ್ರೇಕ್ಷಕರಿಗೂ ದೇವರೇ ಕರ್ತನೆಯ ಒಂದು ಕಾರ್ಯಕ್ರಮವನ್ನು ನಡೆಸುವಂಥ ಎಲ್ಲ ತಂಡದವರಿಗೂ ಕರ್ತನೆ ಸ್ವಾಮಿ ಕರ್ತನೆ ಈ ಒಂದು ಒಲಿವಾ ಟಿ ವಿಯ ಡೈರೆಕ್ಟರ್ ಅಯ್ಯವ್ರಿಗೂ ದೇವರೇ ಕರ್ತನೆ ಸ್ತೋತ್ರಗಳನ್ನು ಕರ್ತನೆ ನಾವು ಸಲ್ಲಿಸ್ತಾ ಇದ್ದೀವಪ್ಪ ನಿನ್ನ ಕರ್ತನೆ ಕರಗಳಲ್ಲಿ ಒಪ್ಪಿಸ್ತಾ ಇದ್ದೀವಿ ನೀನೆಲ್ಲರನ್ನ ಕರ್ತನೆ ನೀನು ಆಶೀರ್ವಾದ ಮಾಡು ಯೇಶುವಿನ ನಾಮದಲ್ಲಿ ತಂದೆಯೇ ಆ ಮೇನ್ ಆಮೇನ್ ಪ್ರೈಸ್ ಸಲ ಓಕೆ ದೇವರು ನಿಮ್ಮಲ್ಲಿ